ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಬಗ್ಗೆ ಹೇಳಬೇಕು ಅಂದರೆ ಈಗ ಆಲ್ರೆಡಿ ಶೇಕಡ ತೊಂಬತ್ತು ನಾನು ದಿನ ಕಮ್ಯುನಿಟಿ ಪೋಸ್ಟ್ ಹಾಕಕ್ಕೆ ಹೋಗಲ್ಲ ಮೊನ್ನೆಯವರೆಗೂ ಹಾಕಿದ್ದೆ ಎಪ್ಪತ್ತು ಪರ್ಸೆಂಟ್ ಇತ್ತು ಈಗ ಇನ್ನೂ ಜಾಸ್ತಿ ಜನರಿಗೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹದಿಮೂರನೇ ಕಂತು ಬಗ್ಗೆ ಇಂಪಾರ್ಟೆಂಟು ಮಾಹಿತಿ ಇದೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಹನ್ನೆರಡನೇ ಕಂತು ಇನ್ನೂ ಯಾಕೆ ಉಳಿದವರಿಗೆ ಜಮಾ ಆಗಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹದಿಮೂರನೇ ಕಂತು ಶೀಘ್ರದಲ್ಲೇ ಬಿಡುಗಡೆ ಆದರೆ ನೀವು ಯಾವ ರೀತಿಯಾಗಿ ಸ್ಕ್ರೀನ್ ಕಳಿಸ್ಬೇಕು ಈಗ ಆಲ್ರೆಡಿ ಸ್ಕ್ರೀನ್ ಶಾಟನ್ನು ಕಳಿಸ್ತಾ ಇದ್ದೀರಾ ಆ ರೀತಿ ಕಳಿಸ್ಬೇಡಿ ದಯವಿಟ್ಟು ಸಾಧ್ಯವಾದರೆ ಈ ರೀತಿ ಕಳಿಸಿ ಅಂತ ಹೇಳಿ ಮಾಹಿತಿ ಕೂಡ ಕೊಡ್ತಾ ಇದ್ದೀನಿ ಇದೆಲ್ಲ ಮಾಹಿತಿ ಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಇಂಪಾರ್ಟೆಂಟ್ ನಿನ್ನೆ ತೋರಿಸೋಣ ಅಂದರೆ ಅದು ಲೈವಲ್ಲಿ ಆಹಾರ ವೆಬ್ಸೈಟ್ ಓಪನ್ ಆಗ್ತಾ ಇರಲಿಲ್ಲ ಇವತ್ತಿನ ಒಂದು ವೀಡಿಯೋದಲ್ಲಿ ಪಕ್ಕಾ ಲೈವ್ ಯಾವಾಗಲೂ ನೀವು ಈಗ ಯಾಕೆಂದರೆ ಸಾಕಷ್ಟು ರೇಷನ್ ಕಾರ್ಡುಗಳು ರದ್ದಾಗ್ತಾ ಇದೆ ರೇಷನ್ ಕಾರ್ಡ್ಗಳು ಆವಾಗವಾಗ ಎ ಪಿ ಎಲ್ ಕಾರ್ಡ್ನವರು ಕೆಲವೊಬ್ಬರು ರೇಷನ್ನೇ ತೊಗೊಳಲ್ಲ ನಿಮಗೆ ಗೊತ್ತೇ ಇರಲ್ಲ ನಿಮ್ಮ ಕಾರ್ಡ್ ಏನಾಗಿದೆ ಅಂಥೇಳಿ ಆಮೇಲೆ ಬಿ ಪಿ ಎಲ್ ಕಾರ್ಡ್ನವರು ಒಂದು ತಿಂಗಳು ಎರಡು ತಿಂಗಳು ರೇಷನ್ ತೊಗೊಂಡಿಲ್ಲ ಆ ಕಡೆ ಹೋಗೇ ಇಲ್ಲಾಂದರೂ ಕೂಡ ನಿಮ್ಮ ಕಾರ್ಡ್ ಏನಾಗಿದೆ ಅಂತಲೂ ಗೊತ್ತಾಗಲ್ಲ ಅಂಥವ್ರು ಈ ಒಂದು ಇಂಪಾರ್ಟೆಂಟ್ ಸ್ಟೇಟಸನ್ನು ಚೆಕ್ ಮಾಡಲೇಬೇಕು ಖಂಡಿತವಾಗ್ಲೂ ಏನು ಮಾಡಬೇಕು ಎಲ್ಲ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಈಗ ನಿಮ್ಗೆ ಹೇಳಬೇಕು ಅಂದರೆ ಗೃಹಲಕ್ಷ್ಮಿಯರು ಒಂದು ಕಡೆ ಎಲ್ಲೋ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮಾತನಾಡುವಾಗ ಮೇಡಮ್ ಮೇಡಮ್ ಅಂತ ಹೇಳಿ ಕರೀತಾರೆ ಕರೆದಾಗ ಅವ್ರು ಹೇಳಿದಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ನಮಗೆ ಅಂತ ಕೇಳಿದಾಗ ಅವರು ಡೀಟೇಲಾಗಿ ಕೇಳ್ತಾರೆ ನಮ್ಮ ಆಫೀಸಿದೆ ನಮ್ಮ ಆಫೀಸಿಗೆ ಬನ್ನಿ ಆಫೀಸ್ ಅಡ್ರೆಸ್ ಕೂಡ ಹೇಳ್ತಾರೆ ಆಫೀಸಿಗೆ ಬನ್ನಿ ಅಂತಲೂ ಕೂಡ ಹೇಳ್ತಾರೆ ಯಾವ ಕಂತು ಬಂದಿಲ್ಲ ಯಾಕೆ ಬಂದಿಲ್ಲ ನೀವು ಚೆಕ್ ಮಾಡ್ಸಿದ್ದೀರಾ ಜಿ ಎಸ್ ಟಿ ಅದು ಮಾಡ್ತೀರಾ ನೀವು ಅಂತ ಕೇಳ್ತಾರೆ ಜಿ ಎಸ್ ಟಿ ಮಾಡ್ತಾ ಇಲ್ಲ ಆದರೂ ಕೂಡ ಹಣ ಬರ್ತಾ ಇಲ್ಲ ನಮಗೆ ಅಂತ ಹೇಳ್ತಾರೆ ಆಮೇಲೆ ಕೆಲವೊಂದು ಮಹಿಳೆಯರಿಗೆ ಈಗ ಆಲ್ರೆಡಿ ನಿಮ್ಗೆ ಎಷ್ಟು ಕಂತು ಬಂದಿದೆ ನಮಗೆ ಅಲ್ಲಿ ಉಳ್ದಿರ್ತಕ್ಕಂಥ ಕೆಲವು ಮಹಿಳೆಯರು ನಮಗೆ ಹನ್ನೊಂದು ಕಂತು ಬಂದಿದೆ ಹನ್ನೆರಡನೇ ಹದಿಮೂರು ಬಂದಿಲ್ಲ ಅಂಥೇಳಿ ಈಗ ಹನ್ನೆರಡು ಹದಿಮೂರು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ कहते हैं ನಿಮ್ಗೆ ಸದ್ಯದಲ್ಲೇ ಎಲ್ಲರ ಖಾತೆಗೂ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಹೇಳಿದರು ಅದರ ಜೊತೆಯಲ್ಲಿ ಏಳನೇ ತಾರೀಕು ಹನ್ನೆರಡನೇ ಕಂತು ಹದಿಮೂ ಒಂಬತ್ತನೇ ತಾರೀಕು ಹದಿಮೂರನೇ ಕಂತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ ಆಲ್ರೆಡಿ ಮಾಡಿ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ದಿನಾಂಕ ನಿಗದಿ ಮಾಡಿದೀವಿ ಅಂತ ಹೇಳಿದರು ಅದೇ ಪ್ರಕಾರ ಏಳನೇ ತಾರೀಕು ಹನ್ನೆರಡನೇ ಕಂತು ಬಿಡುಗಡೆ ಆಯಿತು ಸಾಕಷ್ಟು ಜನರಿಗೆ ಇಲ್ಲಿವರೆಗೂ ಕೂಡ ಏಳು ಹದಿನಾಲ್ಕು ಅಂದರೆ ಈಗ ಏಳು ದಿನ ಶುರು ಆಯ್ತು ಏಳು ದಿನ ಆಯಿತು ಬಿಡುಗಡೆ ಆಗಿ ಸಾಕಷ್ಟು ಜನರಿಗೆ ಬಿಡುಗಡೆ ಕೂಡ ಆಯಿತು ನೋ ಪ್ರಾಬ್ಲಮ್ ಅದೇ ರೀತಿ ಮಾಡಿದ್ರು ಬಟ್ ಆದರೆ ಒಂಬತ್ತನೇ ತಾರೀಕು ಮಾತ್ರ ಕಂತು ಇನ್ನೂ ಕೂಡ ಬಿಡುಗಡೆ ಬಿಡುಗಡೆ ಆಗಿಲ್ಲ ಒಂಬತ್ತನೇ ತಾರೀಕು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ಕೆಲವೊಂದು ಮೂಲಗಳ ಪ್ರಕಾರ ಅಕ್ಟೋಬರ್ ಇಪ್ಪತ್ತರ ಒಳಗಡೆನೇ ಬಿಡುಗಡೆ ಆಗುತ್ತೆ ಅಂತಾರೆ ಇನ್ನು ಕೆಲವೊಂದು ಮೂಲಗಳ ಪ್ರಕಾರ ಇಲ್ಲ ಅದು ದೀಪಾವಳಿಗೋಸ್ಕರ ಅಂಥೇಳಿ ದೀಪಾವಳಿ ಅಕ್ಟೋಬರ್ ನವಂಬರ್ ಎರಡನೇ ತಾರೀಕಿದೆ ಅಂದರೆ ಅಲ್ಲಿವರೆಗೂ ಕೂಡ ಎಳೆಯುತ್ತೆ ಅಲ್ಲಿವರೆಗೂ ಲೇಟ್ ಆಗುತ್ತೆ ನವಂಬರ್ ಒಂದು ಅಥವಾ ಲಾಸ್ಟ್ ಮೂಮೆಂಟಲ್ಲಿ ಅಕ್ಟೋಬರ್ ಎಂಡಲ್ಲಿ ಕೂಡ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಅಂತಾರೆ ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತು ಬಿಡುಗಡೆ ಹದಿಮೂರನೇ ಕಂತು ಬಿಡುಗಡೆ ಆದರೆ ನೀವು ಹೇಗೆ ಕಳ್ಸೋಕ್ಕೆ ಸಾಧ್ಯ ಇನ್ ಕೇಸ್ ನಿಮಗೆ ಈಗ ಸ್ಕ್ರೀನ್ಶಾಟ್ ತೆಗೆದುಕಳ್ಸಿದರೆ ಅದು ಹನ್ನೆರಡನೇ ಕಂತಿದ್ದ ಮೆಸೇಜ್ ಇರ್ಬೋದು ಅಂತ ನಿಮಗೆ ಡೌಟ್ ಬರ್ಬೋದು ಓಕೆನಾ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂದರೆ ಜಸ್ಟ್ ನೀವು ಈ ರೀತಿಯಾಗಿ ಕಳಿಸ್ಬೇಕು ಓಕೆನಾ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇವರಿಗೆ ಗೃಹಲಕ್ಷ್ಮಿ ಹನ್ನೆರಡನೇಕ್ಕಂತೂ ಒಮ್ ಹತ್ತನೇ ತಾರೀಕು ಬಂದಿರೋದು ಸೆಪ್ಟೆಂಬರ್ ಹತ್ತು ಸಾರಿ ಅಕ್ಟೋಬರ್ ಹತ್ತನೇ ತಾರೀಕು ಬಂದಿದೆ ಒಂಬತ್ತು ಒಂಬತ್ತು ಸಹ ಸರಿ ಇಲ್ಲಿ ಡೇಟು ಹಿಂದಕ್ಕೆ ಬರುತ್ತೆ ಇದು ಮುಂದಕ್ಕೆ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಗಮನಿಸ್ತಾ ಇರ್ಬೋದು ಒಂದೇ ಇರಿ ಹಾಂ ಒಂಬತ್ತು ಹತ್ತು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಇವರಿಗೆ ಜಮಾ ಆಗಿರೋದು ಅಕ್ಟೋಬರ್ ಒಂಬತ್ತನೇ ತಾರೀಕು ಇವರಿಗೆ ಜಮಾ ಆಗಿರೋದು ಇಲ್ಲಿ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಿದೆ ನೋಡಿ ಇದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತು ಇಲ್ಲೇ ಕೆಳಗಡೆ ಮಧ್ಯ ಇನ್ ಬಿಟುವಿನಲ್ಲೇ ಅವ್ರಿಗೆ ಇರಬೇಕಾಗತ್ತೆ ಇದು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಓಕೆನಾ ಇದು ಹನ್ನೆರಡು ಇದು ಹದಿಮೂರು ಅಂತ ನಾನು ಹೇಳಕ್ಟಿಲ್ಲ ನೀವು ಈ ರೀತಿ ಎಂ ಪಾಸ್ಬುಕ್ ಅಥವಾ ಮೊಬೈಲ್ನಲ್ಲೇ ಈ ರೀತಿ ಯಾವುದೇ ಬ್ಯಾಂಕ್ ನೀವು ಹೊಂದಿದ್ರು ಪಾಸ್ಬುಕ್ಕನ್ನು ನೀವು ಡಿಸ್ಪ್ಲೇ ಮಾಡ್ಬೋದು ಓಕೆನಾ ಮೊಬೈಲ್ನಲ್ಲೇ ನೀವು ಈ ರೀತಿ ಹೊಂದಿದರೆ ಗೃಹಲಕ್ಷ್ಮಿ ಅಂತಲೇ ಬರುತ್ತೆ ಪಾಸ್ಬುಕ್ಕನ್ನು ನಿಮ್ಮ ಅಕೌಂಟ್ ನಂಬರನ್ನು ಹೈಡ್ ಮಾಡಿ ಬೇರೆ ಟ್ರಾನ್ಸಾಕ್ಷನ್ನ ಹೈಡ್ ಮಾಡಿ ನೀವು ಈ ರೀತಿಯಾಗಿ ಕಳಿಸ್ಬೋದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ತಾರೀಕು ಅಕ್ಟೋಬರ್ ಒಂಬತ್ತನೇ ತಾರೀಕು ಸಾಕಷ್ಟು ಜನರಿಗೆ ಅವತ್ತು ಬಿಡುಗಡೆ ಆಯಿತು ಅವತ್ತೇ ನೋಡಿ ಇವರಿಗೂ ಕೂಡ ಬಿಡುಗಡೆ ಆಗಿದೆ ನಿಮಗೆ ಈ ರೀತಿ ಕಳಿಸಿದಾಗ ನಮಗೆ ಇಲ್ಲಿ ಹನ್ನೆರಡು ಮತ್ತು ಹದಿಮೂರು ಎರಡು ಜಮಾ ಆಗಿರೋ ಡಿಸ್ಪ್ಲೇ ಪಕ್ಕ ಇರುತ್ತೆ ಇವರಿಗೆ ಹನ್ನೆರಡು ಮಾತ್ರ ಜಮ ಆಗಿದೆ ಇದು ಕೆಳಗಡೆ ಇರೋದು ಆಗಸ್ಟಲ್ಲಿ ಜಮ ಆಗಿರೋದು ಹನ್ನೊಂದನೇ ಕಂತು ಓಕೆನಾ ಇನ್ನೂ ಹನ್ನೆರಡನೇ ಕಂತು ಬಿಡುಗಡೆ ಆಗಿಲ್ಲ ಓಕೆನಾ ಹಾಗಾಗಿ ನಾನು ಹೇಳ್ತಾ ಇರೋದು ದಯವಿಟ್ಟು ಯಾರು ಸ್ಕ್ರೀನ್ಶಾಟ್ ಕಳಿಸ್ತೀರಾ ಮೆಸೇಜ್ಗಿಂತ ಮೆಸೇಜ್ಗಳನ್ನೇ ಬರೀ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಡಿಲೀಟ್ ಮಾಡಿಬಿಟ್ಟು ಎರಡೆರಡು ಮೆಸೇಜ್ ಕಳಿಸ್ತಾ ಇದ್ದೀರಾ ಅದು ಗೊಂದಲ ಆಗುತ್ತೆ ಅದು ನಾವು ವೀಕ್ಷಕರಿಗೆ ಕಳ್ಸೋದಕ್ಕೆ ಬರಲ್ಲ ಯಾಕೆಂದರೆ ಈಗ ಆಲ್ರೆಡಿ ನಮ್ಗೆ ಗೊತ್ತಿದೆ ಎಂಟನೇ ಸಾರಿ ಹದಿಮೂರನೇ ಕಂತು ಬಿಡುಗಡೆ ಆಗಿಲ್ಲ ಅಂತ ಇನ್ನೂ ಗೊತ್ತಿದೆ ಓಕೆನಾ ಹಾಗಾಗಿ ಅಂತ ಅಂಥ ಮೆಸೇಜ್ಗಳನ್ನು ನಾವು ಕಳಿಸೋದಕ್ಕಾಗಲ್ಲ ಅಯ್ಯೋ ನಮ್ಮ ಮೆಸೇಜೇ ಕಳಿಸಿಲ್ವಲ್ಲ ಸರ್ ನಮ್ಗೆ ಹದಿಮೂರನೇ ಕಂದು ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ ಆ ರೀತಿ ಕಳಿಸ್ಬೇಡಿ ಎಲ್ಲ ಬ್ಯಾಂಕ್ಗಳಿಗೂ ಒಂದು ಎಂ ಪಾಸ್ಬುಕ್ ಮೊಬೈಲ್ನಲ್ಲೇ ಪಾಸ್ಬುಕ್ ಡಿಜಿಟಲ್ ಪಾಸ್ಬುಕ್ ಓಪನ್ ಮಾಡಲಿಕ್ಕೆ ಓಪನ್ ಮಾಡಿಕೊಂಡು ನೀವು ಕಳಿಸ್ಲಿಕ್ಕೆ ಸ್ಕ್ರೀ ಸ್ಕ್ರೀನ್ಶಾಟ್ ಕಳ್ಸೋಕ್ಕೆ ಬರಲ್ಲ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ ಎಲ್ಲ ಬ್ಯಾಂಕ್ನವರು ಅದನ್ನು ನೀವು ಓಪನ್ ಮಾಡಿ ಯಾವ ಡೇಟಿಗೆ ಯಾವ ಯಾವ ಗೃಹಲಕ್ಷ್ಮಿ ಹಣ ಬಂದಿದೆ ಯಾವ ಕಂತು ಬಂದಿದೆ ಅಂತ ನಿಮಗೆ ಡೀಟೇಲ್ ಇರುತ್ತೆ ಅದನ್ನು ಬೇರೆ ಮೊಬೈಲಿಂದ ಫೋಟೋ ಹೊಡೆದ್ಬಿಟ್ಟು ನೀವು ಕಳಿಸ್ಬೇಕಾಗತ್ತೆ ಓಕೆನಾ ಇನ್ನು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ನೀವೀಗ ಯಾವುದೇ ಯಾವ ವಿಷಯ ಚೆಕ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಜಸ್ಟ್ ಗೂಗಲ್ಲಿ ಹೋಗಿ ಆಹಾರ ಅಂತ ಟೈಪ್ ಮಾಡಿ ಗೂಗಲ್ ಓಪನ್ ಮಾಡಿ ಆಹಾರ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ ಆಹಾರ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಹಾಗೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಇದು ಇಂಗ್ಲೀಷ್ ಇದ್ದರೆ ಇಲ್ಲಿ ಕನ್ನಡ ಅಂತ ಮಾಡ್ಕೊಳ್ಳಿ ಸ್ವಲ್ಪ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಝೂಮ್ ಮಾಡಿಬಿಡ್ತೀನಿ ಓಕೆ ಒಂದೇ ಸೆಕೆಂಡಿರಿ ಇಲ್ಲಿದೆಯಲ್ಲ ಇಲ್ಲಿ ಈ ಸೇವೆಗಳಂತಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಸ್ಥಿತಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿ ಬಿ ಟಿ ಸ್ಥಿತಿ ಅಂತ ಕ್ಲಿಕ್ ಮಾಡಿ ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪಡಿತರ ಚೀಟಿ ಎರಡನೇ ಆಪ್ಷನ್ ಇದೆಯಲ್ಲ ಇಲ್ಲಿ ಈ ಪೇಜಿಗೆ ಬರೋದು ನಿಮಗೆ ಗೊತ್ತಿದೆ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡೋದು ಗೊತ್ತಿದೆ ಇಲ್ಲಿ ಲಾಸ್ಟು ನಿಮಗೆ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡ್ತೀರಾ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕಾಗತ್ತೆ ಓಕೆನಾ ರೇಷನ್ ಕಾರ್ಡ್ ಸ್ಟೇಟಸನ್ನು ಈ ಈ ಪೇಜ್ ಓಪನ್ ಮಾಡಿ ವಿತೌಟ್ ಓ ಟಿ ಪಿ ಕೊಟ್ಟಿದ್ದೀನಿ ವಿತ್ ಓ ಟಿ ಪಿ ಮಾಡಿದ್ರೆ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಕಾದೋಗಿದ್ರು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ವಿತ್ ಓ ಟಿ ಪಿಯಲ್ಲಿ ವಿತೌಟ್ ಓ ಟಿ ಪಿಯಲ್ಲಿ ಜಸ್ಟ್ ನೀವು ವ್ಯೂವ್ ಮಾಡ್ಬೋದು ಇ ಕೆ ವೈ ಸಿ ಆಗಿದೆಯೋ ಅಲ್ಲೋ ವ್ಯೂ ಮಾಡ್ಬೋದು ಆ್ಯಕ್ಟಿವ್ ಇದೆಯೋಲ್ಲ ಅಂತ ರೇಷನ್ ಕಾರ್ಡ್ ನಂಬರ್ ಕೊಟ್ಟು ಗೋ ಅಂತ ಕೊಟ್ಟರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಎರಡು ವಿಚಾರಗಳನ್ನು ಇಂಪಾರ್ಟೆಂಟಾಗಿ ನೀವು ಅಬ್ಬ ಒಂದು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ಸು ಆ್ಯಕ್ಟಿವ್ ಇದೆಯೋ ಇಲ್ಲವೋ ಅಂತ ಓಕೆನಾ ಆ್ಯಕ್ಟಿವ್ ಸಸ್ಪೆಂಡೆಡ್ ಅಂತ ಬಂದರೆ ನಿಮಗೆ ಅನ್ನಭಾಗ್ಯ ಹಣ ಬರೋಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಲ್ಲ ಆಮೇಲೆ ನಾಲ್ಕು ಜನರ ಇ ಕೆ ವೈ ಸಿ ಆಗಿದೆಯೋ ಇಲ್ಲೋ ಅಂತ ಓಕೆನಾ ಮೆಂಬರ್ಸ್ ಕೌಂಟ್ ಇ ಕೆ ವೈ ಸಿ ಇವೆರಡು ವಿಷಯಗಳನ್ನು ಆಗಾಗ ಚೆಕ್ ಮಾಡ್ತಾ ಇರಬೇಕು ಯಾಕಪ್ಪ ಚೆಕ್ ಮಾಡಬೇಕು ಅಂದರೆ ಈಗ ನಾವು ರೇಷನ್ ತೊಗೊತಾ ಇರ್ತೀವಲ್ಲ ಸರ್ ಎಲ್ಲ ಕರೆಕ್ಟ್ ಇರುತ್ತಲ್ಲ ಮತ್ತೆ ಯಾಕೆ ಚೆಕ್ ಮಾಡಬೇಕು ಅಂದರೆ ಕೆಲವೊಮ್ಮೆ ರೇಷನ್ ತೊಗೊಳ್ತಾ ಇದ್ದರೂ ಕೂಡ ನೀವು ಆ ಇನ್ ಬಿಟ್ವೀನಲ್ಲಿ ಕ್ಯಾನ್ಸಲ್ ಆಗ್ಬೋದು ಕೆಲವೊಂದೊಂದು ಹೊಸ ಹೊಸ ಇದೆ ಈಗ ಸರ್ಕಾರಿ ನೌಕರರು ಕೂಡ ಈಗ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ ನಾಲ್ಕು ಜನ ಇರೋ ಮನೆಯಲ್ಲಿ ಸರ್ಕಾರಿ ನೌಕರಿ ಕೆಲಸ ಮಾಡೋರು ಇದ್ದರೆ ಅವರನ್ನು ಸಪ್ರೇಟಾಗಿ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡಿನಿಂದ ಈಗ ಗೌರ್ಮೆಂಟ್ ಕೆಲಸ ಮಾಡೋರು ಕೂಡ ಆ ರೇಷನ್ ಕಾರ್ಡಿಗೆ ಏನಾದರೂ ಸೇರ್ಕೊಂಡಿದ್ದಾರೆ ಅಂದರೆ ಪರ್ಟಿಕ್ಯುಲರ್ ಆ ರೇಷನ್ ಕಾರ್ಡಿಂದ ಆ ಪರ್ಟಿಕ್ಯುಲರ್ ಆ ವ್ಯಕ್ತಿನೇ ಡಿಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಹಾಗಾಗಿ ಭಾಳ ಸ್ಟ್ರಿಕ್ಟಾಗಿ ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಪರಿಷ್ಕರಣೆ ನಡೀತಾ ಇದೆ ಹಾಗಾಗಿ ಇವೆರಡು ಮೇಜರ್ ಪಾಯಿಂಟನ್ನು ನೀವು ಅವಾಗವಾಗ ಚೆಕ್ ಮಾಡ್ತಾಯಿರಿ ಒಂದು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಆ್ಯಕ್ಟಿವ್ ಇರಬೇಕು ಎರಡನೇದಾಗಿ ಇಲ್ಲೇ ಇ ಕೆ ವೈ ಸಿ ಅಂತ ಇರುತ್ತೆ ಎಲ್ಲರೂ ಇ ಕೆ ವೈ ಸಿ ಆಗಿರಬೇಕು ಇವೆರಡು ಪಕ್ಕ ಇದ್ದರೆ ಮತ್ತು ಆಧಾರ್ ಸೀಡಿಂಗ್ ಪಕ್ಕ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಮತ್ತೇನು ಹೊಸದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಹಣ ಆರಾಮಾಗೆ ಬರುತ್ತೆ ನೀವು ವೆಯ್ಟ್ ಮಾಡ್ಬೋದಾಗಿರುತ್ತೆ ಓಕೆನಾ ಹಾಗಾಗಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಮತ್ತೇನ ಏನೇ ವಿಷಯ ಬೇಕು ಅಂದರೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಆಮೇಲೆ ನಮ್ಮ ಕಮ್ಯುನಿಟಿ ಪೋಸ್ಟಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೊಬೈಲ್ನಲ್ಲೂ ಇದೇ ರೀತಿ ಓಪನ್ ಆಗುತ್ತಲ್ಲ ಈ ರೀತಿ ಓಪನ್ ಆದಾಗ ಇಲ್ಲಿ ಮೋರ್ ಕ್ಲಿಕ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ ಫಾಲ್ ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜನ್ನು ಕಳಿಸಿ ಅದನ್ನು ಕೂಡ ಸಾಧ್ಯ ನೀವು ಇದೇ ರೀತಿ ಕಳಿಸಿದರೆ ಒಳ್ಳೆಯದು ನೀವು ಇದೇ ರೀತಿ ಇದೇ ರೀತಿ ಕಳಿಸಿದರೆ ಒಳ್ಳೆಯದು ಯಾಕೆಂದರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಈ ರೀತಿಯೇ ಕಳಿಸಿ ಯಾವ ಡೇಟಿಗೆ ಹನ್ನೆರಡನೇ ಕಂತು ಬಂದಿದೆ ಯಾವ ಡೇಟಿಗೆ ಹದಿಮೂರನೇ ಕಂತು ಬಂದಿದೆ ಅಂತ ಪಕ್ಕ ಕ್ಲಾರಿಟಿ ಸಿಗುತ್ತೆ ಇದನ್ನು ತೋರಿಸಿದ್ರು ಜನನೂ ಕೂಡ ನಂಬ್ತಾರೆ ನಾವು ಸುಮ್ಮನೆ ಫೇಕ್ ಇನ್ಫಾರ್ಮೇಷನ್ ಕೊಡಲ್ಲ ದಿನಕ್ಕೆ ದಿನ ಈ ಹದಿನೈದು ಜಿಲ್ಲೆಗೆ ಆ ಹದಿನೈದು ಜಿಲ್ಲೆಗೆ ಅಂಥೇಳಿ ಫೇಕ್ ಇನ್ಫಾರ್ಮೇಷನ್ ಕೊಡೋಲ್ಲ ಏನಿದೆ ನಿಖರ ಮಾಹಿತಿ ಅದನ್ನೇ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದುವರೆಗೂ ಕೂಡ ಹದಿಮೂರನೇ ಕಂತು ಬಿಡುಗಡೆ ಆಗಿಲ್ಲ ಕೆಲವೊಂದು ಮೂಲಗಳ ಪ್ರಕಾರ ಅಕ್ಟೋಬರ್ ಎಂಡಲ್ಲಂತೂ ಬಿಡುಗಡೆ ಆಗಿ ಆಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ ಹಬ್ಬದ ಮುಂಚೆ ಈಗ ದೀಪಾವಳಿ ಹಬ್ಬದ ಮುಂಚೆ ಅಕ್ಟೋಬರ್ ಎಂಟೊಳಗೆ ಬಿಡುಗಡೆ ಆಗ್ಬೋದು ಅಂತ ಮಾಹಿತಿ ಬರ್ತಾ ಇದೆ ಅಷ್ಟರೊಳಗಡೆ ಏನಾರು ಸಡನ್ ಸರ್ಪ್ರೈಸ್ ಆಗಿ ಸರ್ಕಾರ ಬಿಡುಗಡೆ ಮಾಡಿದ್ರೆ ನೀವು ಈ ರೀತಿ ಸ್ಕ್ರೀನ್ಶಾಟನ್ನು ಕಳಿಸಿ ಅಂತ ಕೂಡ ಡೀಟೇಲಾಗಿ ತೋರಿಸುವಂಥ ಕೆಲಸ ಮಾಡಿದ್ದೀನಿ ಸ್ಕ್ರೀನ್ಶಾಟ್ ಒಂದೇ ಅಲ್ಲ ನೀವು ಕೂಡ ಇಂಥ ಒಂದು ಇನ್ಫಾರ್ಮೇಷನ್ ಇಟ್ಕೊಂಡಿರಿ ನಿಮಗೂ ಕೂಡ ಯಾವ ಹಣ ಬಿಡುಗಡೆ ಆಗಿದೆ ಯಾವ ಹಣ ನಾವು ತೊಗೊಂಡಿದ್ದೀವಿ ಬ್ಯಾಲೆನ್ಸ್ ಎಷ್ಟಿದೆ ಎಲ್ಲವೂ ಕೂಡ ನೀವು ಈ ಎಲ್ಲ ಬ್ಯಾಂಕಿನ ಎಂ ಪಾಸ್ಬುಕ್ ಅಥವಾ ಡಿಜಿಟಲ್ ಪಾಸ್ಬುಕ್ಕಲ್ಲಿ ನೀವು ಆರಾಮಾಗಿ ನೋಡ್ಕೋಬೋದು ಓಕೆನಾ ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ಬೇರೆ ಬೇರೆ ಡೌಟ್ಗಳಿದ್ದರೆ ನಿಮಗೆ ಕ್ಲಿಯರ್ ಮಾಡ್ತಾ ಬರ್ತೀನಿ ವೀಡಿಯೋದಲ್ಲೇ ಆದಷ್ಟು ಕವರ್ಗಳು ಮಾಡ್ತಾ ಇರ್ತೀನಿ ಯಾವ ಯಾವ ವಿಷಯಗಳನ್ನು ಚೆಕ್ ಮಾಡಬೇಕು ಚ ಅಂಥೇಳಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯಾರೆಲ್ಲ ಮೆಂಬರ್ಶಿಪ್ ಹೊಸದಾಗಿ ತೊಗೊಂಡು ತಗೊಂಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್